ದರ್ಶನ್ ಸರ್ ಹೊರ ಬಂದ ಮೇಲೆ ಸಿನಿಮಾ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಅದು ಕಲಾವಿದರಾಗಿ ಮಾಡಲೇಬೇಕಾಗಿರುವಂತಹ ಕೆಲಸಗಳು ಇಂದುವರೆಗೂ ಅವರ ಖೈದಿ ನಂಬರ್ ಇರ್ಬೋದು ಅದು ಸಹ ಟ್ರೆಂಡಿಂಗ್ ನಲ್ಲಿ ಇದೆ ಅವ್ರಿಗೆ ಇರೋಷ್ಟು ಅಭಿಮಾನಿಗಳ ಸಂಖ್ಯೆ ಮತ್ತು ಅವರ ನಟಗೆ ಈಗ ಸದ್ಯಕ್ಕೆ ಈ ಟ್ರೆಂಡಿಂಗ್ ನಲ್ಲಿ ಯಾರಿಗೂ ಇಲ್ಲ ಅಂತ ಬಹುಶಃ ಅನ್ಸುತ್ತೆ ನೀವು ಅವರ ಜೊತೆಗೆ ಅವರ ಸಿನಿಮಾದಲ್ಲಿ ಪಾತ್ರ ಬಂದ್ರೆ ಹೀರೋಯಿನ್ ಆಗಿ ಮಾಡ್ತೀರಾ ತಂಗಿಯಾಗಿ ಮಾಡ್ತೀರಾ ಅಕ್ಕಾಗಿ ಮಾಡ್ತೀರಾ ಬೇರೆ ಯಾವ ಶೇಡ್ ಕಾಣಿಸ್ಕೊಳಕೆ ಆಸ್ ಅ ವಿಲನ್ ಆಗಿ ಈ ರೀತಿ ಬಂದಾಗ ಯಾವ ಶೇಡ್ ನಿಮಗೆ ಇಷ್ಟ ಆಗುತ್ತೆ ನಮಗೆ ಹೇಗ್ ಗೊತ್ತಾ ಆರ್ಟಿಸ್ಟ್ಗಳಿಗೆ ಇಂಥದ್ದೇ ಮಾಡ್ಬೇಕು ಅಂತದ್ದೇ ಮಾಡ್ಬೇಕು ಅಂತ ಇರಲ್ಲ ಎಲ್ಲವನ್ನೂ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಬೇಕು ಅಂತ ಇರತ್ತೆ ಸೊ ದರ್ಶನ್ ಸರ್ ಜೊತೆ ಯಾವ್ದೇ ರೀತಿಯಾದ ಪಾತ್ರ ಸಿಕ್ಕರೂ ನಾನು ನಿಭಾಯಿಸಬೇಕು ಅಂತ ತುಂಬಾ ಆಸೆ ಪಡ್ತೀನಿ ಅಕ್ಕ ತಂಗಿ ಎಲ್ಲ ಸ್ವಲ್ಪ ಬೇಡ ಅನ್ಸುತ್ತೆ ಪ್ರೀತಿ ಸ್ವಲ್ಪ ಲೈಟ್ ಆಗಿರುತ್ತೆ ಸೊ ಅದ ಹಾಗೆ ಇರಲಿ ಯಾವ್ದೋ ಒಂದು ಒಂದು ಫಸ್ಟ್ ಗರ್ಲ್ ಫ್ರೆಂಡೋ ಲಾಸ್ಟ್ ಗರ್ಲ್ ಫ್ರೆಂಡೋ ಯಾವುದೋ ಒಂದಾದ್ರೂ ಪರವಾಗಿಲ್ಲ ಐ ಲವ್ ಟು ಬಿ ಪೇರ್ ಸೊ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಸಣ್ಣ ವಯಸ್ಸಿಂದನೂ ಕ್ರಶ್ ಇತ್ತು ಹಂಗಂತ ಅವ್ರ ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಇಟ್ಸ್ ಲೈಕ್ ನಾ ಸ್ಕೂಲಲ್ಲಿ ಇರ್ಬೇಕಾದ್ರೆ ನೋಡಿದಂತಹ ಮೊದಲನೇ ಸಿನಿಮಾ ಅವ್ರದ್ದು ಕಲಾಸಿ ಪಾಳ್ಯ ಥಿಯೇಟರ್ ಗೆ ಫಸ್ಟ್ ಟೈಮ್ ಹೋಗಿ ನೋಡಿದಂಥದ್ದು ಸೊ ಆ ಒಂದು ಆ ಡ್ರೀಮ್ ಬಾಯ್ ಕೈಂಡ್ ಆಫ್ ಫೀಲ್ ಇದೆಯಲ್ಲ ಅದು ಹಂಗೆ ಕ್ಯಾರಿ ಆನ್ ಆಗ್ಲಿ ಆನ್ ಸ್ಕ್ರೀನ್ ಯಾವ್ದಾದ್ರು ಒಂದು ಒಳ್ಳೆ ಪಾತ್ರ ಅವ್ರ ಜೊತೆ ಮಾಡುವಂತದ್ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದರ್ಶನ್ ಸರ್ ಹೊರ ಬಂದ ಮೇಲೆ ಸಿನಿಮಾ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಅದು ಕಲಾವಿದರಾಗಿ ಮಾಡಲೇಬೇಕಾಗಿರುವಂತಹ ಕೆಲಸಗಳು ಇಂದುವರೆಗೂ ಅವರ ಕೈದಿ ನಂಬರ್ ಇರ್ಬೋದು ಅದು ಸಹ ಟ್ರೆಂಡಿಂಗ್ ಇದೆ ಅವರಿಗೆ ಇರೋಷ್ಟು ಅಭಿಮಾನಿಗಳ ಸಂಖ್ಯೆ ಮತ್ತು ನಟಗೆ ಈಗ ಸದ್ಯಕ್ಕೆ ಈ ಟ್ರೆಂಡಿಂಗ್ ಇರುವಂತದ್ದು ಯಾರಿಗೂ ಇಲ್ಲ ಅಂತ ಬಹುಶಃ ಅನ್ಸುತ್ತೆ ನೀವು ಅವರ ಜೊತೆಗೆ ಅವರ ಸಿನಿಮಾದಲ್ಲಿ ಪಾತ್ರ ಬಂದ್ರೆ ಹೀರೋಯಿನ್ ಆಗಿ ಮಾಡ್ತೀರಾ ತಂಗಿಯಾಗಿ ಮಾಡ್ತೀರಾ ಕಾಗಿ ಮಾಡ್ತೀರಾ ಬೇರೆ ಯಾವ ಶೇಡ್ ಕಾಣಿಸ್ಕೊಳಕೆ ಆಸ್ ಅ ವಿಲನ್ ಆಗಿ ಈ ರೀತಿ ಬಂದಾಗ ಯಾವ ಶೇಡ್ ನಿಮಗೆ ಇಷ್ಟ ಆಗುತ್ತೆ ನಮಗೆ ಹೇಗ್ ಗೊತ್ತಾ ಆರ್ಟಿಸ್ಟ್ ಆರ್ಟಿಸ್ಟ್ಗಳಿಗೆ ಇಂಥದ್ದೇ ಮಾಡ್ಬೇಕು ಅಂತದ್ದೇ ಮಾಡ್ಬೇಕು ಅಂತ ಇರಲ್ಲ ಎಲ್ಲವನ್ನೂ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡ್ಬೇಕು ಅಂತ ಇರತ್ತೆ ಸೊ ದರ್ಶನ್ ಸರ್ ಜೊತೆ ಯಾವ್ದೇ ರೀತಿಯಾದ ಪಾತ್ರ ಸಿಕ್ಕರೂ ನಾನು ನಿಭಾಯಿಸಬೇಕು ಅಂತ ತುಂಬಾ ಆಸೆ ಪಡ್ತೀನಿ ಅಕ್ಕ ತಂಗಿ ಎಲ್ಲ ಸ್ವಲ್ಪ ಬೇಡ ಅನ್ಸುತ್ತೆ ಪ್ರೀತಿ ಸ್ವಲ್ಪ ಲೈಟ್ ಆಗಿರುತ್ತೆ ಸೊ ಅದ ಹಾಗೆ ಇರಲಿ ಯಾವ್ದೋ ಒಂದು ಒಂದು ಫಸ್ಟ್ ಗರ್ಲ್ ಲಾಸ್ಟ್ ಗರ್ಲ್ ಫ್ರೆಂಡೋ ಯಾವುದೋ ಒಂದಾದ್ರೂ ಪರವಾಗಿಲ್ಲ ಐ ಲವ್ ಟು ಬಿ ಹಿಸ್ಪೈರ್ ಸೊ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಸಣ್ಣ ವಯಸ್ಸಿಂದನೂ ಕ್ರಶ್ ಇತ್ತು ಹಂಗಂತ ಅವ್ರ ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಇಟ್ಸ್ ಲೈಕ್ ನಾ ಸ್ಕೂಲಲ್ಲಿ ಇರ್ಬೇಕಾದ್ರೆ ನೋಡಿದಂತಹ ಮೊದಲನೇ ಸಿನಿಮಾ ಅವ್ರದ್ದು ಕಲಾಸಿ ಪಾಳ್ಯ ಥಿಯೇಟರ್ಗೆ ಫಸ್ಟ್ ಟೈಮ್ ಹೋಗಿ ನೋಡಿದಂಥದ್ದು ಸೊ ಆ ಒಂದು ಆ ಡ್ರೀಮ್ ಬಾಯ್ ಕೈಂಡ್ ಆಫ್ ಫೀಲ್ ಇದೆಯಲ್ಲ ಅದು ಹಂಗೆ ಕ್ಯಾರಿ ಆನ್ ಆಗ್ಲಿ ಆನ್ ಸ್ಕ್ರೀನ್ ಯಾವ್ದಾದ್ರು ಒಂದ್ ಒಳ್ಳೆ ಪಾತ್ರ ಅವ್ರ ಜೊತೆ ಮಾಡುವಂತದ್ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದರ್ಶನ್ ಸರ್ ಹೊರ ಬಂದ ಮೇಲೆ ಸಿನಿಮಾ ಮಾಡೇ ಮಾಡ್ತಾರೆ ಖಂಡಿತವಾಗ್ಲು ಅದು ಕಲಾವಿದರಾಗಿ ಮಾಡಲೇಬೇಕಾಗಿರುವಂತಹ ಕೆಲಸಗಳು ಇಂದುವರೆಗೂ ಅವರ ಕೈದಿ ನಂಬರ್ ಇರ್ಬೋದು ಅದು ಸಹ ಟ್ರೆಂಡಿಂಗ್ ನಲ್ಲಿ ಇದೆ ಅವ್ರಿಗೆ ಇರೋಷ್ಟು ಅಭಿಮಾನಿಗಳ ಸಂಖ್ಯೆ ಮತ್ತು ನಟಗೆ ಈಗ ಸದ್ಯಕ್ಕೆ ಈ ಟ್ರೆಂಡಿಂಗ್ ನಲ್ಲಿರುವಂತದ್ದು ಯಾರಿಗೂ ಇಲ್ಲ ಅಂತ ಬಹುಶಃ ಅನ್ಸುತ್ತೆ ನೀವು ಅವರ ಜೊತೆಗೆ ಅವರ ಸಿನಿಮಾದಲ್ಲಿ ಪಾತ್ರ ಬಂದ್ರೆ ಹೀರೋಯಿನ್ ಆಗಿ ಮಾಡ್ತೀರಾ ತಂಗಿಯಾಗಿ ಮಾಡ್ತೀರಾ ಅಕ್ಕಾಗಿ ಮಾಡ್ತೀರಾ ಬೇರೆ ಯಾವ ಶೇಡ್ ಕಾಣಿಸ್ಕೊಳಕೆ ಆಸ್ ಅ ವಿಲನ್ ಆಗಿ ಈ ರೀತಿ ಬಂದಾಗ ಯಾವ ಶೇಡ್ ನಿಮಗೆ ಇಷ್ಟ ಆಗುತ್ತೆ ನಮಗೆ ಹೇಗ್ ಗೊತ್ತಾ ಆರ್ಟಿಸ್ಟ್ ಗಳಿಗೆ ಇಂಥದ್ದೇ ಮಾಡಬೇಕು ಅಂತದ್ದೇ ಮಾಡಬೇಕು ಅಂತ ಇರಲ್ಲ ಎಲ್ಲವನ್ನೂ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಬೇಕು ಅಂತ ಇರುತ್ತೆ ಸೊ ದರ್ಶನ್ ಸರ್ ಜೊತೆ ಯಾವುದೇ ರೀತಿಯಾದ ಪಾತ್ರ ಸಿಕ್ಕರೂ ನಾನು ನಿಭಾಯಿಸಬೇಕು ಅಂತ ತುಂಬಾ ಆಸೆ ಪಡ್ತೀನಿ ಅಕ್ಕ ತಂಗಿಯೆಲ್ಲ ಸ್ವಲ್ಪ ಬೇಡ ಅನ್ಸುತ್ತೆ ಪ್ರೀತಿ ಸ್ವಲ್ಪ ಲೈಟ್ ಆಗಿರುತ್ತೆ ಸೊ ಅದ ಹಾಗೆ ಇರಲಿ ಯಾವುದೋ ಒಂದು ಒಂದು ಫಸ್ಟ್ ಗರ್ಲ್ ಲಾಸ್ಟ್ ಗರ್ಲ್ ಫ್ರೆಂಡೋ ಯಾವುದೋ ಒಂದಾದ್ರೂ ಪರವಾಗಿಲ್ಲ ಐ ಲವ್ ಟು ಬಿ ಪೇರ್ ಸೊ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಸಣ್ಣ ವಯಸ್ಸಿಂದ ಕ್ರಶ್ ಇತ್ತು ಹಂಗಂತ ಅವ್ರ ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಇಟ್ಸ್ ಲೈಕ್ ನಾ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮೊದಲನೇ ಸಿನಿಮಾ ಅವ್ರದ್ದು ಕಲಾಸಿ ಪಾಳ್ಯ ಥಿಯೇಟರ್ಗೆ ಫಸ್ಟ್ ಟೈಮ್ ಹೋಗಿ ನೋಡಿದಂಥದ್ದು ಸೊ ಆ ಒಂದು ಆ ಡ್ರೀಮ್ ಬಾಯ್ ಕೈಂಡ್ ಆಫ್ ಫೀಲ್ ಇದೆಯಲ್ಲ ಅದು ಹಂಗೆ ಕ್ಯಾರಿ ಆನ್ ಆಗ್ಲಿ ಆನ್ ಸ್ಕ್ರೀನ್ ಯಾವ್ದಾದ್ರು ಒಂದು ಒಳ್ಳೆ ಪಾತ್ರ ಅವ್ರ ಜೊತೆ ಮಾಡುವಂಥದ್ದು ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದರ್ಶನ್ ಸರ್ ಹೊರ ಬಂದ ಮೇಲೆ ಸಿನಿಮಾ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಅದು ಕಲಾವಿದರಾಗಿ ಮಾಡಲೇಬೇಕಾಗಿರುವಂತಹ ಕೆಲಸಗಳು ಇಂದುವರೆಗೂ ಕೈದಿ ನಂಬರ್ ಇರ್ಬೋದು ಅದು ಸಹ ಟ್ರೆಂಡಿಂಗ್ ನಲ್ಲಿ ಅವರಿಗೆ ಇರೋಷ್ಟು ಅಭಿಮಾನಿಗಳ ಸಂಖ್ಯೆ ಮತ್ತು ಅವರ ನಟಗೆ ಈಗ ಸದ್ಯಕ್ಕೆ ಈ ಟ್ರೆಂಡಿಂಗ್ ನಲ್ಲಿ ಇರುವಂತ ಯಾರಿಗೂ ಇಲ್ಲ ಅಂತ ಬಹುಶಃ ಅನ್ಸುತ್ತೆ ನೀವು ಅವರ ಜೊತೆಗೆ ಅವರ ಸಿನಿಮಾದಲ್ಲಿ ಪಾತ್ರ ಬಂದ್ರೆ ಹೀರೋಯಿನ್ ಆಗಿ ಮಾಡ್ತೀರಾ ತಂಗಿಯಾಗಿ ಮಾಡ್ತೀರಾ ಕಾಗಿ ಮಾಡ್ತೀರಾ ಬೇರೆ ಯಾವ ಶೇಡ್ ಕಾಣಿಸ್ಕೊಳಕೆ ಆಸ್ ಅ ವಿಲನ್ ಆಗಿ ಈ ರೀತಿ ಬಂದಾಗ ಯಾವ ಶೇಡ್ ನಿಮಗೆ ಇಷ್ಟ ಆಗುತ್ತೆ ನಮಗೆ ಹೇಗ್ ಗೊತ್ತಾ ಆರ್ಟಿಸ್ಟ್ಗಳಿಗೆ ಇಂಥದ್ದೇ ಮಾಡ್ಬೇಕು ಅಂತದ್ದೇ ಮಾಡ್ಬೇಕು ಅಂತ ಇರಲ್ಲ ಎಲ್ಲವನ್ನೂ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡ್ಬೇಕು ಅಂತ ಇರತ್ತೆ ಸೊ ದರ್ಶನ್ ಸರ್ ಜೊತೆ ಯಾವುದೇ ರೀತಿಯಾದ ಪಾತ್ರ ಸಿಕ್ಕರೂ ನಾನು ನಿಭಾಯಿಸಬೇಕು ಅಂತ ತುಂಬಾ ಆಸೆ ಪಡ್ತೀನಿ ಅಕ್ಕ ತಂಗಿಯೆಲ್ಲ ಸ್ವಲ್ಪ ಬೇಡ ಅನ್ಸುತ್ತೆ ಪ್ರೀತಿ ಸ್ವಲ್ಪ ಲೈಟ್ ಆಗಿರುತ್ತೆ ಸೊ ಅದ ಹಾಗೆ ಇರಲಿ ಯಾವುದೋ ಒಂದು ಒಂದು ಫಸ್ಟ್ ಗರ್ಲ್ ಫ್ರೆಂಡೋ ಲಾಸ್ಟ್ ಗರ್ಲ್ ಫ್ರೆಂಡೋ ಯಾವುದೋ ಒಂದಾದ್ರೂ ಪರವಾಗಿಲ್ಲ ಐ ಲವ್ ಟು ಬಿ ಪೇರ್ ಸೊ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಸಣ್ಣ ವಯಸ್ಸಿಂದನೂ ಕ್ರಶ್ ಇತ್ತು ಹಂಗಂತ ಅವ್ರ ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಇಟ್ಸ್ ಲೈಕ್ ನಾ ಸ್ಕೂಲಲ್ಲಿ ಇರ್ಬೇಕಾದ್ರೆ ನೋಡಿದಂತಹ ಮೊದಲನೇ ಸಿನಿಮಾ ಅವ್ರದ್ದು ಕಲಾಸಿ ಪಾಳ್ಯ ಗೆ ಫಸ್ಟ್ ಟೈಮ್ ಹೋಗಿ ನೋಡಿದಂಥದ್ದು ಸೊ ಆ ಒಂದು ಆ ಡ್ರೀಮ್ ಬಾಯ್ ಕೈಂಡ್ ಆಫ್ ಫೀಲ್ ಇದೆಯಲ್ಲ ಅದು ಹಂಗೆ ಕ್ಯಾರಿ ಆನ್ ಆಗ್ಲಿ ಆನ್ ಸ್ಕ್ರೀನ್ ಯಾವ್ದಾದ್ರು ಒಂದು ಒಳ್ಳೆ ಪಾತ್ರ ಅವ್ರ ಜೊತೆ ಮಾಡುವಂಥದ್ದು ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಅನುಷ್ಠಾನದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ